ರಾಜ್ಯದಲ್ಲಿ ಮಳೆ ಅಭಾವ ಕಾರಣ ಬರಗಾಲ ಘೋಷಣೆ ಮಾಡಿದ್ರಿಂದ ಬರಗಾಲ ಪರಿಹಾರದ ಆರಂಭಿಕ ಕಂತು ತಲಾ 2000 ರೂಪಾಯಿ ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ 2.25 ಲಕ್ಷ ರೈತರಿಗೆ 44.74 ಕೋಟಿ ರೂಪಾಯಿ ಜಮಾ ಮಾಡಿದ್ದು ಬಾಕಿ ಉಳಿದ 1.60 ಲಕ್ಷ ರೈತರಿಗೆ 2-3 ದಿನಗಳಲ್ಲಿ ಹಣ ಜಮಾವಣೆಯಾಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ ನಡೆಸಿದ ಅವರು ಬರಗಾಲ ಘೋಷಣೆ ಮಾಡಿ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಪರಿಹಾರ ಹಣ ಬಿಡುಗಡೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಇದುವರೆಗೆ ಯಾವುದೇ ಹಣ ಬಿಡುಗಡೆಯಾಗಿಲ್ಲ. ಸಂಕಷ್ಟದಲ್ಲಿದ್ದ ರೈತರಿಗೆ ನೆರವಿಗೆ ಧಾವಿಸಲು ಎನ್ಡಿಆರ್ಎಫ್ ಅನುದಾನ ನಿರೀಕ್ಷಿಸಿ ಪರಿಹಾರ ಹಣ ಬಿಡುಗಡೆ ಮಾಡಲಾಗಿದೆ ಎಂದರು. ಸೊ ಅಲ್ಲಿಗೆ ಕೆಲವು ತಾಲೂಕಿನಲ್ಲಿ 500 ಆಗುತ್ತೆ, ಕೆಲವು ತಾಲೂಕಲ್ಲಿ ಬರೀ 50 ಆಗುತ್ತೆ ಅಂದ್ರೆ ಅಲ್ಲಿಗೆ ನೀವು ಮಾಡ್ತಾ ಇದ್ದೀರಾ? ನನಗೆ ತಿಳಿದಾಗೆ ಒಂದು ತಾಲೂಕ್ ಆಫೀಸಿಗೆ ಒಂದು ದಿನಕ್ಕೆ ರಿಸೀವಿಂಗ್ ಸೆಕ್ಷನ್ ಅಲ್ಲಿ 40 ಬರುತ್ತೆ ಸರಾಸರಿ. ಅದರಲ್ಲಿ ಟಪಾಲು 1-20 ಇರುತ್ತೆ, ಸಾರ್ವಜನಿಕರ ಮನವಿ 1-20 ಇರುತ್ತೆ. ಒಂದು ದಿನಕ್ಕೆ 40 ಅಂತ ಹೇಳಿದ್ರೆ 25 ದಿನ ವರ್ಕಿಂಗ್ ಡೇ ಅಂತ ತೆಗೆದುಕೊಂಡ್ರೆ ಒಂದು ತಿಂಗಳಿಗೆ 1000 ಅಂತಾದ್ರೂ ಬರುತ್ತೆ. ಕರೆಕ್ಟಾ? ನೀವು ತಿಂಗಳಿಗೆ 1000 ಫೈಲ್ ಕ್ರಿಯೇಟ್ ಆಗ್ಬೇಕಾಗಿದ್ದು ಬರೀ 400-600 ಆಗಿದೆ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಟೋಕನ್ ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀರಿ. ಅದಕ್ಕೆ ಪರಿಹಾರ ಕ್ರಮನೂ ನನ್ನ ಹತ್ರ ಇದೆ. ಇಷ್ಟು ದಿನ ನಾನು ಒಳ್ಳೆ ಮಾತಿನಲ್ಲಿ ನಿಮ್ಗೆ ತಾಕೀತ್ ಮಾಡ್ತಾ ಬಂದಿದ್ದೆ. ಇನ್ನು ಮೇಲೆ ಸೆಕೆಂಡ್ ಸ್ಟೇಜ್ ಗೆ ನಾನು ಹೋಗ್ತಾ ಇದ್ದೇನೆ ಫೆಬ್ರವರಿ ತಿಂಗಳಿಂದ. ಹೇಗೆ ನೀವು ಒಳ್ಳೆ ಮಾತಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಹೇಗೆ ದಾರಿಗೆ ತರಬೇಕು ಅದು ನನಗೆ ಗೊತ್ತಿದೆ. ನೆಕ್ಸ್ಟ್ ಮಂತ್ ಅದನ್ನ ನಾನು ರಿವ್ಯೂ ಮಾಡುವಾಗ ಹೇಳ್ತೇನೆ. ಅದೇ ರೀತಿ ಮುಂದಕ್ಕೆ ಹೋಗೋದಾದ್ರೆ ಸರ್ವೆ ಅಲ್ಲಿ ಸುಮಾರು ಸಮಸ್ಯೆಗಳು ಇದಾವೆ. ನಮ್ದು ಸೊ ಈ ತರ ಸುಮಾರು ವಿಷಯದಲ್ಲಿ ಪ್ರಗತಿ ಆಗಿದೆ, ಆಗ್ಬೇಕಾಗಿರೋದು ಬಹಳ ಇದೆ. ನಾನು ಪ್ರಾಸ್ತಾವಿಕವಾಗಿನೇ ಸಣ್ಣ ಗುಡ್ಡವನ್ನ ಹಿಮಾಲಯದ ಪರ್ವತ ತರ ಮಾಡೋದಕ್ಕೂ ಸಾಧ್ಯ ಮನಸ್ಸಿನಲ್ಲಿ ಇಲ್ಲ. ಇದು ಯಾವ್ದು ಬಿಡು ಅಂತ ಹೇಳಿ ಇದ್ಯಾವ್ದು ಲೆಕ್ಕ ಇಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಹಿಮಾಲಯ ಕೂಡ ಹತ್ಬೋದು. 1000 ಅಂತಾದ್ರೂ ಬರುತ್ತೆ. ಕರೆಕ್ಟಾ? ನೀವು ತಿಂಗಳಿಗೆ 1000 ಫೈಲ್ ಕ್ರಿಯೇಟ್ ಆಗ್ಬೇಕಾಗಿದ್ದು ಬರೀ 400-600 ಆಗಿದೆ. ಸಭೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಶಾಸಕರಾದ ಎಂವೈ ಪಾಟೀಲ್, ಖನೀಜ್ ಫಾತಿಮಾ, ಕಂದಾಯ ಇಲಾಖೆಯ ಆಯುಕ್ತ ಸುನೀಲ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಸೇರಿದಂತೆ ತಹಸೀಲ್ದಾರರು, ಸಬ್ ರಿಜಿಸ್ಟರ್, ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್.